ನರೇಂದ್ರ ಮೋದಿ ರಾಹುಲ್ ಹೇಳಿದ್ದು ಒಂದೇ ಆದ್ರೆ ರೀತಿ ಮಾತ್ರ ಬೇರೆ ಬೇರೆ ಲೋಕಸಭೆ ಚುನಾವಣೆ ಹಬ್ಬಕ್ಕೆ ಇವತ್ತು ಮುಹೂರ್ತ ಕೂಡ್ ಬಂದಿದೆ ಮೊದಲ ಹಂತದ ಮತದಾನ ನಡೀತಾ ಇದೆ ಪ್ರತಿಯೊಬ್ರು ಮತದಾನ ಮಾಡಿ ತಮ್ಮ ಹಕ್ಕನ್ನ ಚಲಾಯಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಇಬ್ರು ಟ್ವೀಟ್ ಮಾಡಿದ್ದಾರೆ ಇಬ್ಬರ ಉದ್ದೇಶಾನು ಮತದಾನ ಮಾಡಿ ಅನ್ನೋದೇ ಆಗಿದ್ರು ಅದನ್ನ ಹೇಳಿದ ರೀತಿ ಮಾತ್ರ ಬೇರೆ ಬೇರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಇಂದಿನಿಂದ ಶುರುವಾಗ್ತಿದೆ ಮೊದಲ ಹಂತದಲ್ಲಿ ಬರುವ ಎಲ್ಲಾ ಕ್ಷೇತ್ರದ ಮತದಾರರಿಗೆ ನನ್ನ ವಿನಂತಿ ಏನಂದ್ರೆ ಎಲ್ರೂ ಮತ ಚಲಾಯಿಸಿ ಮತದಾನದ ಪ್ರಮಾಣವನ್ನ ಹೆಚ್ಚಿಸಿ ಅದ್ರಲ್ಲೂ ವಿಶೇಷವಾಗಿ ಯುವ ಮತ್ತೆ ಮೊದಲ ಬಾರಿಯ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸಿ ಅನ್ನೋದು ನನ್ನ ಕಳಕಳಿಯ ವಿನಂತಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ ಎರಡು ಕೋಟಿ ಉದ್ಯೋಗ ಇಲ್ಲ ಹದಿನೈದು ಲಕ್ಷ ನಿಮ್ಮ ಖಾತೆಗೆ ಬರ್ಲಿಲ್ಲ ಅಚ್ಚೆ ದಿನ್ ಬರ್ಲಿಲ್ಲ ಅದ್ರ ಬದಲು ನಿರುದ್ಯೋಗ ಅಪನಗದೀಕರಣ ರೈತರ ನೋವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಸೂಟು ಬೂಟು ಸರ್ಕಾರ ರಫೇಲ್ ಸುಳ್ಳು 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 ಅಪನಂಬಿಕೆ ಹಿಂಸೆ ದ್ವೇಷ ಭಯ ಇವತ್ತು ಭಾರತದ ಆತ್ಮಕ್ಕೆ ಮತ ಹಾಕ್ತಿದ್ದೀರಾ ಅದರ ಭವಿಷ್ಯಕ್ಕೆ ಮತ ಹಾಕ್ತಿದ್ದೀರಾ ಯೋಚಿಸಿ ಮತ ಚಲಾಯಿಸಿ ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ ಹದಿನೇಳನೇ ಲೋಕಸಭೆ ಚುನಾವಣೆ ಗುರುವಾರ ಏಪ್ರಿಲ್ ಹನ್ನೊಂದರಿಂದ ಮತದಾನ ಶುರುವಾಗಿದೆ ಒಟ್ಟು ತೊಂಬತ್ತು ಒಂದು ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೆಯತ್ತೆ ಇಪ್ಪತ್ತು ರಾಜ್ಯಗಳ ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಮತದಾನ ನಡೆಯಲಿದೆ ಮಾರ್ಚ್ ಹತ್ತನೇ ತಾರೀಕು ಲೋಕಸಭೆ ಚುನಾವಣೆಯನ್ನ ಚುನಾವಣಾ ಆಯೋಗ ಘೋಷಿಸಿತ್ತು ಅವತ್ತಿನಿಂದಾನೂ ನೀತಿ ಸಂಹಿತೆ ಜಾರಿಯಲ್ಲಿದೆ ಮೇ ಮೂರನೇ ತಾರೀಕು ಫಲಿತಾಂಶ ಹೊರಬೀಳತ್ತೆ ಏಪ್ರಿಲ್ ಹನ್ನೊಂದರಿಂದ ಹತ್ತೊಂಬತ್ತರವರೆಗೆ ಒಟ್ಟು ಏಳು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ಇದೇ ನಲ್ಲೇ ಮೋದಿ ಅವರು ಮತದಾರರಲ್ಲಿ ಮತ ಚಲಾಯಿಸಿ ಅಂತ ವಿನಂತಿ ಮಾಡಿಕೊಂಡ್ರು ಆದ್ರೆ ಅಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಮೋದಿ ಸರ್ಕಾರವನ್ನ ಟೀಕ್ಸಿ ಆಮೇಲೆ ಮತದಾರರಿಗೆ ಮತ ಚಲಾಯಿಸಿ ಅಂತ ಮನವಿ ಮಾಡ್ಕೊಂಡ್ರು ಇಷ್ಟೇ ಇದೆರಡರಲ್ಲಿರೋ ವ್ಯತ್ಯಾಸ